ನನಗೆ ಮನಸ್ಸಿಗೆ ಒಂದು ಎಲ್ಲ ಅಪ್ಪು ಆತ್ಮಕ್ಕೆ ಒಂದು ನೆಮ್ಮದಿ ಕೊಟ್ಟಂಗೆ ಫೀಲ್ ಆಯ್ತು ನನಗೆ. ಅದೆಲ್ಲ ಓಕೆ ಅಪ್ಪಾಜಿ, 72 ಗಂಟೆ ಆಗಿಲ್ಲ, 3 ದಿನ ಆಗಿರಲ್ಲ, ನೀವು ನೋವು ಹಿಂಗೆ ತಡ್ಕೊಂಡು ಆ ಮನೆಗೆ ಹೋಗ್ಬೇಕು ಅನ್ನೋದು ಹೆಂಗೆ ನಿಮ್ಗೆ ಅದು ಇದಾಯಿತು ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಅದು ಕುಟುಂಬ ದೊಡ್ಡದ ಅಪ್ಪಾಜಿ ನಮಗೆ, ಅಂದರೆ ತುಂಬ ಜನ ಇದ್ದಾರೆ ನಮ್ಮ ಕುಟುಂಬ, ಅಭಿಮಾನಿಗಳಿದ್ದಾರೆ. ಆಮೇಲೆ ನನಗೆಲ್ಲೂ ಆ ಹುಡುಗನ ನೋಡ್ಬಿಟ್ಟು, ಆ ಹುಡುಗ ಜೀವ ಬಿಟ್ಟಿದ್ದು ನೋಡ್ಬಿಟ್ಟು ನನಗೆ ಇದೇನು ಇಲ್ಲ ಅಂತ ಅನಿಸ್ಬಿಟ್ಟು, ಇದನ್ನು ತಡ್ಕೊಂಡು ಹೋಗಲೇಬೇಕಾದ್ರೆ ನನ್ನ ಧರ್ಮ, ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಜವಾಬ್ದಾರಿ ಅಂತ, ನನ್ನ ಕರ್ತವ್ಯ ಅಂತ ಹೋದೆ. ಹೋಗಿ ಬಂದಿದ್ದು ಇವತ್ತು ಒಳ್ಳೇದು ಅನಿಸ್ತಿದೆ. ಇನ್ನು ಮುಂದೇನೂ ಅಷ್ಟೇ, ನಾನು ಯಾವತ್ತೂ ಅಪ್ಪಗೆ ಒಂದು ಪುಣ್ಯ ಪೂಜೆ ಮಾಡಿದಾಗ ಅವನಿಗೂ ಆ ಹುಡುಗನಿಗೂ ಒಂದು ಎಡೆ ಇಟ್ಬಿಟ್ಟು ಮಾಡ್ತೀನಿ ಅಂತ ಒಂದು ಆಸೆ ನನಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.